ಒಳ್ಳೆ ಮನುಷ್ಯ ಒಳ್ಳೆ ಫ್ರೆಂಡು ನನಗೆ ಹಂಗೊಂಡ್ಬಿಡ್ರೆ ನಾನು ತುಂಬ ಸಪೋರ್ಟ್ ಮಾಡ್ತೇನೆ ಇನ್ನಂತಾನು ಅನ್ಕೊತಾರೆ ಕೆಲವರು ನಾವು ಹೊರಗಡೆ ಇದ್ದಾಗಲೂ ಅಷ್ಟೇ ಸಪೋರ್ಟ್ ಮಾಡ್ತಿದ್ದೆ ಅವನು ಹೊರಗಡೆ ಮೇಲೆ ಅಷ್ಟೇ ಸಪೋರ್ಟ್ ಮಾಡ್ತೀನಿ ಅಂತ ಆ ವ್ಯಕ್ತಿನೇ ಇರೋದು ಆಚೆ ಅದೇ ಥರ ಅಂತೆ ನಾನು ನಾನು ಕೇಳಿದ ಪ್ರಕಾರ ಅಂದರೆ ಬೇಸ್ ವಾಯ್ಸಲ್ಲಿ ಮಾತಾಡೋರು ಸ್ವಜೋರಾಗಿ ಮಾತಾಡೋದು ಅದು ಕೆಲವ್ರಿಗೆ ಇರಿಟೇಟ್ ಅನ್ಸೋದು ಇಲ್ಲ ಕೆಲವ್ರಿಗೆ ಟ್ರಿಗರ್ ಮಾಡ್ತೀನಿ ಅಂತ ಅನ್ಸೋದು ಆಮೇಲೆ ಒಳಗಡೆ ಥ್ರೆಟ್ನಿಂಗ್ ಅಂತಲೂ ಒಂದು ವರ್ಡ್ ಬಂತು ಅದೆಲ್ಲ ಆ ಥರದ್ದೆಲ್ಲ ಯಾವುದೂ ಇಲ್ಲ ವಾಯ್ಸೇ ಆ ಥರ ಇರೋದರಿಂದ ಕೆಲವ್ರಿಗೆ ಆ ಥರ ಅನಿಸುತ್ತೆ ಹೊರ್ತು ಬಿಟ್ಟರೆ ಏನೂ ಇಲ್ಲ ಖುಷಿ ಖುಷಿಯಾಗಿ ಹ್ಯಾಪಿಯಾಗೇ ಇರೋರು ಅವರು ಮನೆಯೊಳಗಡೆ ಅದು ಇನ್ನೂ ನಾನು ಅಂದರೆ ಇವಾಗ ನಾನು ಆಡಿಯನ್ಸ್ ಬಗ್ಗೆ ಕೂತ್ಕೊಂಡು ನೋಡಬೇಕಾದ್ರೆ ಗೊತ್ತಾಗುತ್ತೆ ಯಾರು ಒರಿಜಿನಲ್ ಆಡ್ತಿದ್ದಾರೆ ಯಾರು ಫೇಕ್ ಆಡ್ತಿದ್ದಾರೆ ಅಂತ ಅವಾಗ ಗೊತ್ತಾಗುತ್ತೆ ನಮಗೆ ಎಲ್ಲರಿಗೂ ಗೊತ್ತಾಗಲ್ಲ ಓಡೇ ಲೈವಲ್ಲಿ ನಾವು ನೋಡಿದ ಪ್ರಕಾರ ಆ ಥರ ಎಲ್ಲ ಏನೂ ಇಲ್ಲ ಅಂದರೆ ನಾವೆಲ್ಲರೂ ವಿನಯವ್ರ ಮಾತು ಕೇಳ್ತಾ ಇದ್ದೀವಿ ನಾವೇ ವಿನಯನ ಎತ್ತಿಡ್ತಾ ಇದ್ದೀವಿ ಅನ್ನೋದು ಇಡೀ ಮನೆ ವಿನಯನ ಎತ್ತಿಡ್ತಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅದೆಲ್ಲ ಸುಳ್ಳು ಅವರು ಆಟ ಕರೆಕ್ಟಾಗಿ ಆಡ್ತಿದ್ದಾರೆ ಕರೆಕ್ಟ್ ಅಂದರೆ ನನಗೆ ವಿನಯ ನೋಡಿದಾಗ ಆಟ ಕರೆಕ್ಟಾಗಿದೆ ಸ್ಟ್ರಾಟಜಿ ಕರೆಕ್ಟಾಗಿ ಮಾಡ್ತಿದ್ದಾರೆ ಪ್ಲಾನಿಂಗ್ ಕರೆಕ್ಟಾಗಿದೆ ಸೊ ಅದಕ್ಕೋಸ್ಕರ ಆ ಥರ ಅನಿಸಿರ್ಬೋದೇನೋ ಆದರೆ ಆಟ ಅಂತ ಬಂದಾಗ ಸ್ವಲ್ಪ ಕಿರ್ಚಾಡೋರು ಜಾಸ್ತಿ ಮಾತಾಡೋರು ಅದಕ್ಕೋಸ್ಕರ ಮೇ ಬಿ ಫೈನಲ್ ಎಷ್ಟು ನೀವು ಆಲ್ರೆಡಿ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಾ ಅಂತ ಪದೇ ಪದೇ ಒಂದು ಮಾತು ಬರ್ತಾಯಿತ್ತು ಅದನ್ನು ಜೋರಾಗಿ ಹೇಳ್ಬಿಟ್ಟೆ ವಿರೋಧ ಬೇಕು ವಿರೋ ವಿರೋಧಿಸ್ಬೇಕಂತ ಇಲ್ವಲ್ಲ ನಾವು ಕ ಅದೆಲ್ಲ ಮುಗ್ದಾದ ಮೇಲೆ ನಾವು ಸಪ್ರೇಟಾಗಿ ಕೂತಾಗ ನಾವು ಹೇಳಿದ್ವಿ ಅದು ಮಾತಾಡಿ ತಪ್ಪು ಬೇಕಾಗಿರಲಿಲ್ಲ ಮಾತು ಅಂತ ಆದರೆ ಆ ಸಿಚುವೇಶನ್ ಹೇಳಲ್ವ ಆ ಸಿಚುವೇಶನ್ ಏನು ಬೇಕೋ ಆ ಪದ ಬಂದ್ಬಿಡ್ತು ಮಿಸ್ ಆಗಿ ಅದಾದಮೇಲೆ ನಮ್ಮ ಹಳ್ಳಿ ಟಾಸ್ಕ್ ಏನು ಮುಗೀತು ಎಲ್ಲ ಆದಮೇಲೆ ವಿನೇವರೇ ಸಾರಿ ಕೇಳ್ತಾರೆ ಪ್ರತಿಯೊಬ್ರು ಯಾರಿಗೆ ಬೇಜಾರಾಗಿದೆ ನನ್ನ ಕಡೆಯಿಂದ ಒಂದು ಸಾರಿ ಅಂತ ಕೇಳ್ತಾರೆ ಅದಾದಮೇಲೆ ವೀಕೆಂಡ್ ಬಂದಾಗಲೂ ಇನ್ನೊಂದ್ಸಲಿ ಸಾರಿ ಅಂತ ಕೇಳ್ತಾರೆ ಆ ಸಾರಿ ಅಂತ ಕೇಳಿಸ್ಟೇ ಬಳೆ ಅನ್ನೋದೇ ಒಂದು ಫೋಟೋ ಬಂದುಬಿಡುತ್ತೆ ಆಲ್ ಆಫ್ ಮೂಮೆಂಟ್ಸ್ಗೆ ಅದೇ ಕಿಚನ್ ಚಪಾಳಿ ವಾರ ಬೆಳೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಅದನ್ನು ಹೇಳ್ಬಾರ್ದಾಗಿದ್ದು ತಪ್ಪಾಗಿದೆ ಈ ಒಂದು ತಿಂಗಳ ಜರ್ನಿನಲ್ಲಿ ನಾನು ಯಾವತ್ತೂ ಆ ಥರ ನೋಡಿಲ್ಲ ಮಾತಾಡಿದ್ದು ಅವರು ಯಾರಿಗೂ ರೆಸ್ರಾ ಶೂಟ್ ಮಾಡೋದಾಗಲಿ ಯಾರಿಗೂ ಆ ಥರ ಮಾತಾಡಿಲ್ಲ ಆ ಫ್ಲೋನಲ್ಲಿ ಬಂತು ಸಾರಿ ಕೇಳಿದರೆ ಮುಂದಿನ ದಿವ್ಸಗಳಲ್ಲಿ ಅದು ರಿಪೀಟ್ ಆಗಲ್ಲ ಅಂತ ಅನ್ಕೊತೀನಿ ನಾನು